ಹೇಯ್, ಅದು ಗಂಡ ಹೆಂಡತಿಗೆ ಬೊಂಬೆ ಇಲ್ವೇನೋ? ಮತ್ತೆ ಅದನ್ನೇ ಯಾಕೆ ದೂರ ದೂರ ಇಟ್ಟಿದ್ಯ? ಏ ನಿನ್ನ, ನಿನಗೆ ಹೆಂಡತಿ ಕಂಡ್ರೆ ಆಗಲ್ವೇನು? ಅದೆರಡೂ ಜೊತೆಲಿಡು. ಗಂಡ ಹೆಂಡತಿ ಯಾವಾಗ್ಲೂ ಜೊತೆನಲ್ಲೇ ಇರಬೇಕು. ಸರಿ. ಹಾ ನೋಡಿದ್ಯಾ, ಈಗ ಎಷ್ಟು ಚೆನ್ನಾಗಿ ಕಾಣುತ್ತಲ್ಲ. ಹಾ, ನಮ್ಮ ಗುಂಡನೂ ಭೂಮಿಕನ್ನು ನೋಡ್ದಂಗಾಗತ್ತೆ ಅಲ್ವಾ? ಹಾ ಜಿ. ಏನು ಮೆಲ್ಲು ಹೂವು ಅಂತೀಯ? ಗಟ್ಟಿಯಾಗಿ ಹ್ಞೂ ಅಂತ ಹೇಳಬೇಕು. ಹಾ ಜಿ. ಇದವೇ ಅರುಣ್, ಇವ್ರ ಮನೆ ಎಷ್ಟು ಚೆನ್ನಾಗಿದೆ ಗೊತ್ತಾ? 2 BHK ಫ್ಲಾಟ್. ನಾವಿಬ್ರಂತೂ ಅವ್ರ ಮನೆಗ್ ವಿಸಿಟ್ ಮಾಡ್ಲೇಬೇಕು, ಅಂಡ್ ನೀನಂತೂ ಅವ್ರ ಮನೆ ನೋಡ್ಲೇಬೇಕು. ಪ್ಲೀಸ್ ನೀವೊಂದ್ಸರಿ ನಮ್ಮ ಮನೆಗ್ ಬನ್ನಿ. ನೀವಿಬ್ರು ನಮ್ಮ ಮನೆಗ್ ಬಂದೇ ಇಲ್ಲ. ಶೋರ್ ಶೋರ್, ನಿಮ್ಮ ಮನೆ ನೋಡೋದಕ್ಕೆ ನಾವಂತೂ ಎಕ್ಸೈಟೆಡ್ ಆಗಿದ್ದೀವಿ ಅಲ್ವಾ ಅರುಣ್? ಅಫ್ಕೋರ್ಸ್. ಎಕ್ಸ್ಕ್ಯೂಸ್ ಮಿ ಅವ್ರ ಮನೆ ನಿಜವಾಗ್ಲೂ ಅಷ್ಟೊಂದು ಚೆನ್ನಾಗಿದೆಯಾ? 2 BHK ಫ್ಲಾಟ್ ಅಂದಾಗ್ಲೇ ಅರ್ಥ ಮಾಡ್ಕೋಬೇಕಲ್ವಾ ಅವ್ರ ಮನೆ ಎಷ್ಟು ಚೆನ್ನಾಗಿದೆ ಅಂತ. ಯಪ್ಪ, ಆ ಮನೇಲಿ ಒಂದಿನೂ ಇರೋದಕ್ಕಾಗಲ್ಲ, ಅಂತ ಮನೇಲಿ ಪರ್ಮನೆಂಟ್ ಆಗಿರ್ತೀನಿ ಅಂತ ಹೋಗಿದ್ದಾಳೆ. ಓ, ನೀನ್ ಆ ರೀತಿ ಹೇಳ್ತಾ ಇದೆ ಅಲ್ಲ. ನಿಮ್ಮ ಅಣ್ಣ 100 crore ಆಸ್ತಿ ಇರೋ ನನಗೆ ನಿನ್ನ ಕೊಡೋದಕ್ಕೆ ಅಷ್ಟೊಂದು ಯೋಚನೆ ಮಾಡಿದ್ರು. ನಾನು ಓಕೆನಾ, ನಾನು ನಿಮ್ಮ ಸ್ಟೇಟಸ್ಗೆ ಇದ್ದೀನಾ ಅಂತ. ಈಗ ಅವನು ಓಕೆನಾ? ಇದೊಂಥರ ಸೀರಿಯಸ್ ಜೋಕ್ ಅನಿಸ್ತಾ ಇದೆ. ಸರಿಯಾಗೆ ಹೇಳ್ತಾ ಇದೀಯಾ. ಈ ಕಡೆ ಕಾಮಿಡಿನೂ ಅಲ್ಲ, ಈ ಕಡೆ ಟ್ರಾಜಿಡಿನೂ ಅಲ್ಲ. ಏ, ನನ್ನ ಗೆಳೆಯ ತನ್ನ ತಂಗಿ ನಿನ್ನೆ ಕೊಟ್ಟಿದ್ದು ನಿಮ್ಮ ಅಪ್ಪ ಅಮ್ಮ ಮಾಡಿರೋ ಆಸ್ತಿ ನೋಡಿ. ಆದರೆ ಜೀವನ್ಗೆ ಅವನು ಮನಸ್ಸನ್ನು ನೋಡಿ ಹೆಣ್ಕೊಟ್ಟಿದ್ದಾನೆ. ಯಾರೋ ಮಾಡಿಟ್ಟಿದ್ದನ್ನು ಅನುಭವಿಸೋದು, ಭಿಕ್ಷೆ ಎತ್ತದು, ಎರಡೂ ಒಂದೇ ಕಣ. ಇಂಥ ಬಿಟ್ಟು ಬಿಲ್ಡ ಬಿಟ್ಟು ನೆಟ್ಟಿಗೆ ಬಾಳ ಅನ್ಕಲ್ಲ. ಬಾಲ್ಯ, ಬಾಲ್ಯದ ನೆನಪು, ಅಮ್ಮನ ಪ್ರೀತಿ, ಬೊಂಬೆಗಳ ಕವಚದಲ್ಲಿರೋ ನೆನಪುಗಳನ್ನು ಹೇಗೆ ಮರೆಯೋದು? ಅದನ್ನು ಮನಸ್ಸಲ್ಲಿಟ್ಕೊಂಡು ಹೇಗೆ ಬದುಕೋದು? ಇಲ್ಲೇ ಇರಬೇಕಿತ್ತಲ್ಲ. ಐ ಡೂ ಒನ್ ಥಿಂಗ್, ಇದು ಪ್ರೆಸೆಂಟೇಷನ್ ಟೈಮಲ್ಲಿ. ಹಾಂ ಹೌದೌದು, ಪ್ರೆಸೆಂಟೇಷನ್ ಟೈಮಲ್ಲಿ ಏನು ಮಾಡಬೇಕು ಅಂತ ನಿಮ್ಗೆ ಹೇಳ್ತೀನಿ, ಓಕೆನಾ? ಅಲ್ಲಿವರೆಗೂ ಯು ಡೂ ಒನ್ ಥಿಂಗ್. ಆನಂದ್ ಬ್ರೋ. ಏನು ಜೈ, ಬ್ಯುಸಿ ಇದ್ರಾ? ಸ್ವಲ್ಪ ಆಫೀಸ್ ಕಾಲ್ ಇತ್ತು. ಏನು ಹೇಳಿ ಜೈ? ಒಂದು ಇಂಪಾರ್ಟೆಂಟ್ ಕೆಲಸ ಇತ್ತು, ಸ್ವಲ್ಪ ಬನ್ನಿ. ಒಂದು ನಿಮಿಷ, ಐ ಕಾಲ್ ಯು ಬ್ಯಾಕ್. ಓಕೆ. ಏನು ಜೈ, ಏನಿಲ್ಲ ಏನಿಲ್ಲ, ಬನ್ನಿ ಬನ್ನಿ. ಜೈ, ನಾನು ಇಲ್ಲಿಗೆ ಯಾಕೆ ಕರ್ಕೊಂಡ್ಬಂದೆ? ಆನಂದ್ ಬ್ರೋ, ಅದು ಇವತ್ತು ನಾವು ಹತ್ಕೆಗೆ ಅಂತ ಒಂದು ಹಾರ ಕೊಡ್ತಾ ಇದೀವಲ್ಲ, ಆ ಹಾರ ಈ ಲಾಕರ್ ಅಲ್ಲಿ ಇದೆ. ಓಕೆ, ಅಂದ್ರೆ ನನಗೆ ಯಾಕೆ ತೋರಿಸ್ತಾ ಇದೀಯಾ? ಸೆಕ್ಯೂರಿಟಿ ರೀಸನ್ಗೋಸ್ಕರ ಬ್ರೋ. ಇವತ್ತು ನಾವು ತುಂಬಾನೇ ಕೇರ್ಫುಲ್ ಆಗಿರ್ಬೇಕು, ಯಾಕಂದ್ರೆ ಹತ್ಕೆ ಕೊಡ್ತಾ ಇರೋಂಥ ಹಾರ ತುಂಬಾನೇ ಬೆಲೆ ಬಾಳುವಂಥದ್ದು. ಅದಕ್ಕಿಂತ ಹೆಚ್ಚಾಗಿ ಅದು ನಿಮ್ಗೆ ಗೊತ್ತಲ್ಲ, ನಮ್ಮ ಫ್ಯಾಮಿಲಿಯ ಮರ್ಯಾದೆ ಮತ್ತೆ ಗೌರವದ ಸಿಂಬಲ್. ಜೈ, ಇವೆಲ್ಲ ನನಗೆ ಗೊತ್ತಿದೆ ತಾನೇ, ಮತ್ತೆ ಯಾಕೆ ನನಗೆ ಹೇಳ್ತಾ ಇದೀಯಾ? ಯಾಕೆ ಅಂದ್ರೆ ಈಗ ಜವಾಬ್ದಾರಿ ನಿಮ್ದು. ಏನು ನಂದ? ಎಸ್ ಬ್ರೋ, ಬಿಗ್ ಬ್ರದರ್ ಹೇಳಿದಾನೆ ಆರನ ನೀವೇ ಇಟ್ಕೋಬೇಕಂತೆ. ತುಂಬಾ ಕೇರ್ಫುಲ್ ಆಗಿ ಇಟ್ಕೊಳ್ಳಿ ಬ್ರೋ, ಯಾಕೆಂದ್ರೆ ಅದು ಆಂಟಿಕ್ ಪೀಸು. ಆಲ್ರೆಡಿ ಅದು ಲಾಕರ್ ಅಲ್ಲಿ ಸೇಫ್ ಆಗಿದೆ, ಇನ್ನು ನಾನೇನು ಸೇಫ್ ಮಾಡೋದು? ನಿನ್ನ ಕಾನ್ಸೆಪ್ಟ್ ನಂಗೆ ಅರ್ಥ ಆಗ್ತಾ ಇಲ್ಲ. ಇಷ್ಟೇ ಬ್ರೋ, ಸಿಂಪಲ್ಲು. ನೋಡಿ, ಮನೇಲಿ ಫಂಕ್ಷನ್ ನಡೆಸ್ತಾ ಇದ್ದೀವಿ, ಎಷ್ಟೊಂದು ಜನ ಬರ್ತಿರ್ತಾರೆ ಹೋಗ್ತಿರ್ತಾರೆ, ನಾವು ಯಾರನ್ನೂ ನಂಬಂಗಿಲ್ಲ. ಈಗ
ದುಡ್ಡಿನ ವಿಷಯದಲ್ಲಾಗ್ಲಿ ಮತ್ತೆ ಈ ತರ ವ್ಯಾಲ್ಯೂಯಬಲ್ ವಸ್ತು ವಿಷಯದಲ್ಲಾಗ್ಲಿ ನಾವು ಕೇರ್ಲೆಸ್ನೆಸ್ ತೋರಿಸ್ಬಾರ್ದಲ್ವಾ? ಅಲ್ಲ ಜೈ ನೋಡಿ, ನೀವು ನಾನು ಹೇಳಿದಾಗ ಮಾಡಿ. ಹಬ್ಬದ ಸೆಲೆಬ್ರೇಷನ್ ಶುರು ಆಗ್ತಿದ್ದಾಗೆ ಆರನ್ ತಗೊಂಬರೋ ಜವಾಬ್ದಾರಿ ನಿಮ್ದು. ಒಂದ್ ನಿಮಿಷ ಬಂದ್ ನೋಡಿ, ಇದು ಒಡವೆದು ಬ್ಯಾಗು. ನೀವು ಬರಬೇಕಾದ್ರೆ ಆರಾನ ಇದ್ರೊಳಗಡೆ ಹಾಕೊಂಡು ಸೇಫ್ ಆಗಿ ತಂದ್ಬಿಡಿ. ಅಂಡ್ ಬ್ರೋ ಪ್ಲೀಸ್ ಹುಷಾರು, ಆರ ನಿಮ್ಮ ಹತ್ರ ಇದೇನೋ ವಿಷಯನ ದಯವಿಟ್ಟು ಯಾರಿಗೂ ಹೇಳ್ಬೇಡಿ, ಟಾಪ್ ಸೀಕ್ರೆಟ್. ಯಾಕೆಂದ್ರೆ ನಾವ್ ಯಾರನ್ನು ನಂಬೋ ಹಾಗಿಲ್ಲ, ನಮ್ಮ ನೆರಳನ್ನು ಕೂಡ. ಜೈ ನೀನ್ ಹೇಳೋದನ್ನ ಸರಿ, ಆದ್ರೆ ವಿಷಯ ಆಗಿದ್ದಿದ್ರೆ ಗೌತಮೇ ನನ್ಗೆ ಹೇಳ್ತಿದ್ನಲ್ಲ. ಅಣ್ಣ ಬ್ಯುಸಿ ಇದನ್ನಲ್ಲ ಬ್ರೋ, ಗೆಸ್ಟ್ ಗಳು ಬಂದಿದ್ದಾರೆ, ಅವ್ರನ್ನೆಲ್ಲ ಮಾತಾಡಿಸ್ಬೇಕು. ಈಗೇನು ನಿಮಗೆ ನಾನು ಹೇಳಿದ್ದು ನಾಟ್ ಓಕೆ ಅಲ್ವಾ? ಒಂದ್ ನಿಮಿಷ ಅಣ್ಣಂಗೆ ಫೋನ್ ಮಾಡ್ಕೊಡ್ತೀನಿ. ಇರ್ಲಿ ಇರ್ಲಿ ಜೈ, ಪಾಪ ಅವನು ಬ್ಯುಸಿ ಇರ್ತಾನೆ, ಹೇಳಿದಾನೆ ಅಂದ್ಮೇಲೆ ಓಕೆ ಕೊಡ್ತೇನೆ. ಥ್ಯಾಂಕ್ ಯು ಅನಂತ್, ತಗೊಳ್ಳಿ ಹುಷಾರ. ಓಕೆ, ಅಂಡ್ ಇದು ಲಾಕರ್ದು ಕೀ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಇರ್ಲಿ, ಆ ಪ್ಲೇಟ್ನ ತಗೊಂಡೋಗಿಟ್ಟು ಬೇರೆ ಕೆಲಸ ನೋಡ್ಕೊ. ನೀನು ಅದನ್ನ ಇಟ್ಬಿಟ್ಟು ಅಡುಗೆ ಮನೇಲಿ ಏನು ಕೆಲಸ ಇದೆ ನೋಡು. ನಿಮ್ಗೊಂದು ಮಾತು ಕೇಳ್ಬಹುದಾ? ಬೇಡ ಅಂದ್ರೆ ಸುಮ್ಮನೆ ಇರ್ತೀರಾ? ಕೇಳಿ ಪರವಾಗಿಲ್ಲ. ಅಲ್ಲ, ಅಷ್ಟು ಚಿಕ್ಕ ಚಿಕ್ಕ ಬೊಂಬೆಗಳು, ಆಟದ ವಸ್ತುಗಳು ಇಷ್ಟು ವರ್ಷದಿಂದ ಜೋಪಾನವಾಗಿ ಇಟ್ಕೊಂಡಿದ್ದೀರಲ್ಲ, ಅವುಗಳಂದ್ರೆ ನಿಮ್ಗೆ ತುಂಬಾ ಇಷ್ಟನಾ? ಹೌದು, ಐ ಮೀನ್ ಅದು ಬರೀ ಬೊಂಬೆಗಳಷ್ಟೇ ಅಲ್ಲ, ಅದ್ರ ಜೊತೆ ಅಂಟ್ಕೊಂಡಿರೋ ನನ್ನ ಬಾಲ್ಯ, ಬಾಲ್ಯದ ನೆನಪು ಯಾವಾಗ್ಲೂ ನನ್ನ ಮನಸ್ಸಿಗೆ ತುಂಬಾ ಹತ್ರ. ಅದು ದೂರ ಆಗಬಾರ್ದು ಅನ್ನೋ ಕಾರಣಕ್ಕೆ ಅದನ್ನ ಬೊಂಬೆಗಳ ರೂಪದಲ್ಲಿ, ಆಟದ ವಸ್ತುಗಳ ನೆಪದಲ್ಲಿ ಅದನ್ನ ಹತ್ರ ಇಟ್ಕೊಂಡಿರ್ತೀನಿ. ಅದು ನನ್ನನ್ನ ಹೆಂಗಾಗಿರ್ಸುತ್ತೆ ಅಲ್ಲ. ಮತ್ತೆ ಅವತ್ತು ನಾನು ಡ್ರಾ ಓಪನ್ ಮಾಡಿ ಜಸ್ಟ್ ಮುಟ್ಟೋದಕ್ಕೆ ಅಷ್ಟೊಂದು ರೇಗಾಡಿದ್ರಿ, ಹಾರಾಡಿದ್ರಿ, ಐ ಮೀನ್ ತುಂಬಾ ಕಾನ್ಫಿಡೆನ್ಷಿಯಲ್, ನೋಡಿದ್ದೆ ತಪ್ಪು ಅನ್ನೋ ತರ. ಈಗ ನೋಡಿದ್ರೆ ಅದನ್ನ ಸಾಲಾಗಿ ತಂದಿಟ್ಟು ಪೂಜೆಗೆ ಇಟ್ಟಿದ್ದೀರಾ? ಅವತ್ತು ಅದು ಯಾವುದೋ ಮೂಡ. I'm sorry for that. No, no, no. That's okay. ನಾನು ಅದನ್ನಲ್ಲೇ ಬಿಟ್ಬಿಟ್ಟೆ. ದಟ್ಸ್ ನಾಟ್ ಮೈ ಪಾಯಿಂಟ್. ನಾನೇನು ಕೇಳಬೇಕು ಅನ್ಕೊಂಡೆ ಅಂದರೆ, ಆ ವಸ್ತುಗಳು ಅಷ್ಟು ಸ್ಪೆಷಲಾ ನಿಮಗೆ? ನಾನಾಗಲೇ ಹೇಳಿದ್ನಲ್ಲ, ಆ ಗೊಂಬೆಗಳು ನನಗೆ ನೆನಪು. ನೆನಪು ಯಾವತ್ತು ವಿಶೇಷ ಅಲ್ವಾ? ಯಾರು ನೆನಪಾಗುತ್ತೆ ಅಂತ ಕೇಳ್ಬೋದಾ? ಆ ಆಟದ ವಸ್ತುಗಳು ನಿಮಗೆ ನಿಮ್ಮ ತಾಯಿ ಕೊಟ್ರ? ನಿಮ್ಮ ತಾಯಿ ನೆನಪಾಗ್ತಾರ? ಅದೊಂದು ವಿಷಯ ಕೆದಕ್ಬಿಡಿ ಪ್ಲೀಸ್. ಐ ಎಮ್ ಸಾರಿ, ಬಟ್ ತಿಳ್ಕೊಳ್ಬೇಕು ಅನ್ನೋ ಕ್ಯೂರಿಯಾಸಿಟಿ ಅಷ್ಟೇ. ಪರವಾಗಿಲ್ಲ, ನನ್ನ ಹತ್ರ ನೀವು ಭೂಮಿಕಾ
ಒನ್ ನಿಮಿಷ. ಬೇಡ ಅಂದ್ರೆ ಯಾರನ್ನು ಪದೇ ಪದೇ ಕೆಣಕಿ ಕೆದಕ್ಬಾರ್ದು ಭೂಮಿಕಾ. ಐ ಆಮ್ ಸಾರಿ. ಇಟ್ಸ್ ಓಕೆ. ನಾನು ಯಾಕೆ ಹಾಗೆ ಹೇಳಿದೆ ಅಂದ್ರೆ, ನೀನ್ ಪದೇ ಪದೇ ಕೇಳ್ತಾ ಇದ್ರೆ ಗೌತಮ್ಗೆ ಹರ್ಟ್ ಆಗತ್ತಲ್ವಾ, ಅದ್ರ ಪರಿಣಾಮ ಬೇರೆ ತರಾನೇ ಇರತ್ತೆ. ಆಕ್ಚುಲಿ ಅದೆಲ್ಲ ನಿಮ್ ರಿಲೇಶನ್ಶಿಪ್ ಮೇಲೆ, ನಿಮ್ ಸಂಸಾರದ ಮೇಲೆ ಎಫೆಕ್ಟ್ ಆಗತ್ತೆ. ಹಾಗಾಗಬಾರ್ದು ಅನ್ನೋದೇ ನನ್ನ ಕಾಳಜಿ. ತಪ್ಪು ತಿಳ್ಕೊಬೇಡಮ್ಮ, ನಾನೇನಾದರೂ ಹೊರಟಾಗಿ ಮಾತಾಡಿದರೆ ನನ್ನ ಕಡೆಯಿಂದ ಸಾರಿ. ಅಯ್ಯೋ ಅತ್ತೆ ಪ್ಲೀಸ್, ನೀವು ಸಾರಿ ಕೇಳಬೇಡಿ. ನೀವು ಹೇಳಿದ್ದು ಕರೆಕ್ಟ್, ನಾನು ಹಾಗೆ ಕೇಳಬಾರ್ದಾಗಿತ್ತು. ನಿನ್ ಕ್ಯೂರಿಯಾಸಿಟಿಯಿಂದ ನೀನು ಕೇಳಿರ್ತೀಯ ಅಂತ ನನಗೆ ಅರ್ಥ ಆಗತ್ತೆ. ಸಿಸ್ಟರ್, ಪೂಜೆಗೆ ರೆಡಿ ಆಯಿತು. ಹಾಂ ಬನ್ನಿ ನಡಿಯಮ್ಮ. ಕಂಡ ದಸರಾ ಗೊಂಬೆಗಳೆಲ್ಲ ತುಂಬ ಚೆನ್ನಾಗಿದೆ, ಅದರಲ್ಲೂ ಆ ದಶಾವತಾರದ ಬೊಂಬೆಗಳಿದೆಯಲ್ಲ, ಅದ್ಭುತವಾಗಿದೆ. ಹೌದಪ್ಪ, ತುಂಬ ಹಳೇದಂತೆ, ಇಷ್ಟೋ ವರ್ಷದಿಂದ ಇಡ್ತಿದ್ದಾರೆ. ಹಾ, ಪ್ರತಿ ವರ್ಷ ಅದಕ್ಕೆ ಬೊಂಬೆಗಳನ್ನ ಸೇರಿಸ್ತಾ ಹೋಗ್ತಾರೆ, ಅದಿರೋದೇ ಹಾಗೆ. ಅಂತೂ ಬೊಂಬೆಗಳು ತುಂಬ ಚೆನ್ನಾಗಿದೆ. ಅಪ್ಪ, ಇದನ್ನ ಬೊಂಬೆ ಪೂಜೆ ಅಂತಾನು ಹೇಳ್ತಾರಲ್ವಾ? ಹಾ ಕಂದ, ನವರಾತ್ರಿನಲ್ಲಿ ಮೇನ್ ಅಟ್ರಾಕ್ಷನ್ ಅಂದ್ರೆ ಈ ದಸರಾ ಗೊಂಬೆಗಳು. ನಮ್ಮ ದಕ್ಷಿಣ ಭಾರತದಲ್ಲಿ ಅಂದ್ರೆ ಆಂಧ್ರ, ತೆಲಂಗಾಣ, ತಮಿಳ್ನಾಡು, ಕರ್ನಾಟಕದಲ್ಲಿ ಇದು ಬಹಳ ಫೇಮಸ್. 18ನೇ ಶತಮಾನದಲ್ಲಿ ದಸರಾ ಬೊಂಬೆನ ಕೂಡಿಸುವಂತ ಪದ್ಧತಿ ಮನೆ ಮನೆಯಲ್ಲೂ ಜಾರಿಗೆ ಬಂತು. ಈಗ ನಮ್ಮ ಕಾಲಘಟ್ಟದಲ್ಲಿ ಅದು ಕಮ್ಮಿ ಆಗ್ತಾ ಇದೆ. ಆದರೂ ಹಿಂದಿನಿಂದ ಯಾರಾದರೂ ಈ ಆಚರಣೆನ ನಡೆಸ್ಕೊಂಬಂದಿದ್ರೆ ಅವ್ರ ಮನೇಲಿ ಇವತ್ತಿಗೂ ಆ ಬೊಂಬೆಗಳನ್ನ ನಾವ್ ನೋಡಬಹುದು. ನನಗೆ ತಿಳಿದಿರೋ ಮಟ್ಟಕ್ಕೆ ಈ ದಸರಾ ಬೊಂಬೆಗಳನ್ನ ಕೂಡಿಸುವಂತಹ ಪದ್ಧತಿ ಮೊದಲು ಶುರುವಾಗಿದ್ದು ಮೈಸೂರು ಪ್ರಾಂತ್ಯದಲ್ಲಿ. ವಿಶ್ವವಿಖ್ಯಾತವಾದ ದಸರಾ ಆಚರಣೆ ಅರಮನೆಯಲ್ಲಿ ನಡೆದ್ರೆ ನಮ್ಮ ಮೈಸೂರು ರಾಜರ ಪ್ರಜೆಗಳು ತಮ್ಮ ತಮ್ಮ ಮನೆಯಲ್ಲಿ ಮಹಾರಾಜ ಮಹಾರಾಣಿಯನ್ನ ಪಟ್ಟದ ಬೊಂಬೆ ಅಂತ ಮಾಡಿ ಮನೆಯಲ್ಲಿ ಪೂಜೆ ಮಾಡಿ ದಸರಾ ಆಚರಣೆ ಮಾಡಕ್ ಶುರು ಮಾಡಿದ್ರು. ಹೀಗೆ ದಸರಾ ಆಚರಣೆಯನ್ನ ಇನ್ನಷ್ಟು ಸಂಭ್ರಮಿಸಕ್ಕೆ ಮೈಸೂರು ಜನ ಶುರು ಮಾಡಿದ್ರು. ಹಾಗೆ ನೋಡಕ್ ಹೋದ್ರೆ ದಸರಾ ಅನ್ನೋದು ಮೊದಲು ವಿಜಯನಗರದಲ್ಲಿ ನಡೀತಾ ಇತ್ತು. ಅದನ್ನ ನಮ್ಮ ಒಡೆಯರು ಮೈಸೂರು ಪ್ರಾಂತ್ಯಕ್ಕೆ ತಗೊಂಬಂದು ಮೈಸೂರು ಜನರಿಗೆಲ್ಲ ಪರಿಚಯ ಮಾಡಿದ್ರು. ಈ ಬೊಂಬೆಗಳನ್ನ ಕೂಡಿಸೋದು ಹೊರನೋಟಕ್ಕೆ ಸಂಭ್ರಮದ ತರ ಕಂಡ್ರು, ಇದಕ್ಕೆ ಅದರದೇ ಆದಂತಹ ಧಾರ್ಮಿಕ ಚೌಕಟ್ಟು ಕೂಡ ಇದೆ. ರಾಮಾಯಣ, ವಿಷ್ಣು ಪುರಾಣ, ಶ್ರೀಕೃಷ್ಣ ಲೀಲೆ, ದುರ್ಗಾವತಾರಗಳು, ಹೀಗೆ ಅನೇಕ ಕಥೆಗಳನ್ನು ಬಿಂಬಿಸುವ ಹಾಗೆ ಈ ದಸರಾ ಬೊಂಬೆಗಳನ್ನು ಕೂಡಿಸ್ತಾರೆ. ದಸರಾ ಹಬ್ಬದ ಸಂದರ್ಭದಲ್ಲಿ 9 ದಿನಗಳ ಕಾಲ ಬೆಳಗ್ಗೆ ಮತ್ತು ಸಂಜೆ ದೇವರು ಪೂಜೆ ಮಾಡಿ ನೈವೇದ್ಯವನ್ನು ಸಮರ್ಪಣೆ ಮಾಡಿ ದುರ್ಗಾದೇವಿಯನ್ನು ಪ್ರತಿನಿತ್ಯ ಸ್ಮರಣೆ ಮಾಡಿ ಆ ನವದುರ್ಗೆಯನ್ನು ದಿನಾ ಪೂಜೆ ಮಾಡಿದ್ದೇ ಆದರೆ ನಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ, ಎಲ್ರಿಗೂ ಒಳ್ಳೆಯದಾಗತ್ತೆ ಅನ್ನೋದು ನಂಬಿಕೆ. ಉತ್ತರ ಕರ್ನಾಟಕದಲ್ಲಿ ಇದಕ್ಕೆ ಬನ್ನಿ ಹಬ್ಬ ಅಂತ ಕರೀತಾರೆ. ಅದರ ವಿಶೇಷ ಏನು ಅಂದರೆ, ಯಾರಿಗಾದರೂ ಮನಸ್ತಾಪ ಆಗಿ ಮಾತು ಬಿಟ್ಟಿದ್ರೆ ಅಂಥವ್ರನ್ನ ಕರೆದು ಬನ್ನಿ ಕೊಟ್ಟು ಆ ಮನಸ್ತಾಪನ ಶಮನ ಮಾಡಿ ಮತ್ತೆ ಒಂದಾಗೋ ಹಾಗೆ ಮಾಡ್ತಾರೆ. ಒಟ್ಟಿನಲ್ಲಿ ಇದು ಒಂದಾಗುವಂಥ ಹಬ್ಬ ಕೂಡ ಹೌದು. ಹಾಗೆ ನೋಡೋಕ್ಕೋದ್ರೆ ದಸರಾ ಹಬ್ಬ ಸಂಬಂಧಗಳನ್ನು ಬೆಸೆಯುವಂಥ ಹಬ್ಬ. ಇದು ನಮ್ಮ ನಾಡ ಹಬ್ಬ ಕೂಡ ಹೌದು. ನಮ್ಮೊಳಗಿನ ಮನಸ್ಸುಗಳನ್ನ ಮತ್ತು ನಮ್ಮ ನಾಡನ್ನ ಒಂದುಗೂಡಿಸಿ ಬೆಸೆಯುವಂತ ಹಬ್ಬ ದಸರಾ ಹಬ್ಬ.
ಇದಿಷ್ಟು ನಮ್ಮ ದಸರಾ ಹಬ್ಬದ ಆಚರಣೆಯ ಹಿಂದೆ ಇರುವ ಚರಿತ್ರೆ ಮತ್ತು ಮಹತ್ವ. ಕ್ಷಮಿಸಿ, ಮೊದಲೇ ಹೇಳಿ ಕೇಳಿ ಮೇಷ್ಟ್ರು, ಗೊತ್ತಿರೋ ವಿಷಯನ ಹೇಳಿ ಅಭ್ಯಾಸ ಮಕ್ಕಳಿಗೆ ಪಾಠ ಮಾಡ್ದಂಗೆ ನಿಮ್ಗೆಲ್ರಿಗೂ ಹೇಳಿಬಿಟ್ಟೆ, ದಯವಿಟ್ಟು ಕ್ಷಮಿಸಿ. ಇಲ್ಲ ಇಲ್ಲ, ನೀವು ಹೇಳಿದ್ದು ತುಂಬ ಚೆನ್ನಾಗಿದೆ, ಸೂಕ್ತವಾಗಿದೆ. ಈಗೀಗ ಇಂಥ ಮಾಹಿತಿಗಳನ್ನೆಲ್ಲ ಹೇಳೋದು ತುಂಬಾನೇ ಕಡಿಮೆ. ಇದು ಎಲ್ರಿಗೂ ಗೊತ್ತಿರಬೇಕು. ಇತಿಹಾಸ ಗೊತ್ತಿದ್ರೆ ತಾನೇ ಭವಿಷ್ಯ ಕಟ್ಕೊಳ್ಳೋದಕ್ಕೆ ಸಾಧ್ಯ. ಆದರೆ ಈ ದಸರಾ ಹಬ್ಬ ನಮಗೆಷ್ಟು ಖುಷಿ ತಂದ್ಕೊಡುತ್ತೋ ಅಷ್ಟೇ ನೋವಿನ ನೆನಪುಗಳನ್ನೂ ಒತ್ತು ತರುತ್ತೆ. ಹಳೆದೆಲ್ಲ ಮರುಕಳಿಸೋ ಹಾಗೆ ಮಾಡಿಬಿಡುತ್ತೆ. ಸಿಸ್ಟರ್, ಹಳೆದೆಲ್ಲ ನೆನಪಾಗಿ ಗೌತಮ್ ಈ ದಸರಾನು ಹ್ಯಾಪ್ ಮಾರಾಕೊಂಡೆ ಮಾಡ್ತಾವನೆ. ಎಷ್ಟೇ ಆದರೂ ಆ ನೋವಷ್ಟು ಸುಲಭವಾಗಿ ಮರೆಯೋಕ್ಕಾಗಲ್ಲ ಅಣ್ಣ. ಗೌತಮ್ಗೆ ತಾನು ತನ್ನವರು ಅನ್ನೋ ವಿಷಯದಲ್ಲಿ ನೋವು ಶುರುವಾಗಿದ್ದು ಇದೇ ಸಮಯದಲ್ಲಲ್ವಾ? ಬೇಡ ಅಂತಂದ್ರು ಆ ನೋವು ಬರ್ತಾನೆ ಇರುತ್ತೆ. ಹೌದು ಸಿಸ್ಟರ್, ಹಳೆ ನೋವು ಅನ್ನೋದು ಎದೆಗೆ ತಿವಿದ ಚೂರಿ ಥರ ಕಿವಿತಾನೇ ಇರುತ್ತೆ, ನೋವು ಮಾಡ್ತಾನೇ ಇರುತ್ತೆ, ನೆತ್ರು ಮಾತ್ರ ಕಾಣಲ್ಲ. ನೀವೇ ಹೀಗೆ ಡಲ್ಲಾಗ್ಬಿಟ್ರೆ ಬೇರೆಯವರೆಲ್ಲ ಹೇಗೆ ಖುಷಿ ಖುಷಿಯಾಗಿರೋಕ್ಕೆ ಸಾಧ್ಯ? ಏನು ಮಾಡಲಿ ಗುಂಡು, ಈ ದಸರಾ ಹಬ್ಬ ಬಂತು ಅಂದರೆ ಸಾಕು. ಬೇಡ ಬೇಡ ಅಂದರೂ ಹಳೆ ನೆನಪುಗಳೆಲ್ಲ ನನ್ನನ್ನು ಕಾಡುತ್ತೆ. ಬರ್ತಾ? ಹ್ಞೂ. ಏನು ಇರೋಬ್ರು ಇಷ್ಟೊಂದು ಡಲ್ಲಾಗಿದ್ದಾರೆ? ಹೌದಲ್ವಾ, ಬನ್ನಿ ನಾನು ಮಾಡ್ತೀನಿ. ಬ್ರೋ, ನೀನು ಅಜ್ಜಿ ಇಷ್ಟೊಂದು ಡಲ್ಲಾಗಿ ಕೂತ್ಕೊಂಡ್ರೆ ಹೇಗೆ? ನೀವಿಬ್ರು ಇಷ್ಟೊಂದು ಡಲ್ಲಾಗಿದ್ರೆ ಹಬ್ಬಕ್ಕೆ ಕಳೆ ಎಲ್ಲಿರುತ್ತೆ? ಬ್ರೋ, ಹಬ್ಬ ಅಂದ್ರೆ ಸಂಭ್ರಮ, ಹಾಡು ಕುಣಿತ ಎಲ್ಲ ಜೋರಾಗಿರ್ಬೇಕು. ಅರೆ ಎಲ್ರು ಏನ್ ಮಾಡ್ತೀರಾ? ಬನ್ನಿ, ಆನಂದ್ರು ಬನ್ನಿ, ಇಲ್ಲಿ ಸಾಂಗ್ ಇಲ್ಲಿ ಬರ್ತೀಗ. ಅಜ್ಜಿ ರೆಡಿ ಆಗಿ. ಅಲೋ ಅಲೋ ಅಲೋ, ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ, ನಾವ್ ಇಷ್ಟೇ ಜನ ಡ್ಯಾನ್ಸ್ ಮಾಡ್ತಿದ್ರೆ ಹೇಗೆ? ಏನ್ ಚಂದಾನೆ ಹುಡುಗೈ ಕಲ್ಲು ಕಲ್ಲೆನು ತಾವು ಗೆಜ್ಜೆ ಜಾನಪದ ಪದ ಕೇಳನ್ನ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತೋ ಬಾನಿಗೇರಿತೋ ರಂಗು ಹಳ್ಳಿ ಹೈದರ ಒಳ್ಳೆ ಮನಸ್ಸಿದೆ ಯಾರಿಗೇನಿದೆ ಹಂಗು ಗಲ್ಲು ಗಲ್ಲೆನು ತಾವು ದೋಸ್ತಿ ಗಲ್ಲು ಗಲ್ಲೆನು ತಾ ಮಸ್ತಿ ಕುಸ್ತಿ ಎಲ್ಲಿ ದೋಸ್ತಿ ಗಲ್ಲು ಗಲ್ಲೆನು ತಾ.
ಸ್ಟಾಪ್ ಅಂಡ್ ಸ್ಟಾಪ್. ಅಲ್ಲಿ ಗ್ರ್ಯಾಂಡ್ ಆಗಿ ಪೂಜೆ ನಡೀತಲ್ಲ, ಅದ್ರ ಲೆಕ್ಕದಲ್ಲಿ ಪಾರ್ಟಿ ಮಾಡೋಣ. 90 ಹಾಕೋದಕ್ಕೆ ಕಂಪ್ನಿ ಕೊಡು ಬಾರೋ. ಏನ್ರಿ ನೀವು, ಅಲ್ಲ ಈಗ ತಾನೇ ಪೂಜೆ ಆಗಿದೆ, ಅಷ್ಟು ಬೇಗ ಪಾರ್ಟಿ ಕರೀತಾ ಇದ್ರ? ಇಷ್ಟೊತ್ತಲ್ಪ ಸ್ಟಾಪ್. ಎಣ್ಣೆ ಹಾಕೋದಕ್ಕೆ ಮೂರ್ತ ಇದೆಯೇನಪ್ಪ? ಬದುಕು ಕ್ಷಣಿಕ ಕಣಪ್ಪ, 1000 ವರ್ಷ ಬದುಕ್ತೀವ ನಾವು. ಬಾ ಕಂಪ್ನಿ ಕೊಡು ಬಾ. ಒಳ್ಳೆ ವರ್ಷ ರೀ ನಿಮ್ದು. ಅಲ್ಲ ಇಷ್ಟು ದೊಡ್ಡ ಜವಾಬ್ದಾರಿ ನನ್ನ ತಲೆ ಕಟ್ಟಿದ್ದಾರೆ, ಪಾರ್ಟಿ ಮಾಡಕ್ ಕರಿತಾ ಇದೀರ. ಇದನ್ನ ಯಾರು ತಲುಪಿಸ್ಬೇಕೋ ಅವ್ರಿಗೆ ತಲುಪಿಸೋವರೆಗೂ ನಂಗೆ ನೆಮ್ಮದಿ ಇಲ್ಲ. ಆನಂದ್ ಇದೇನಪ್ಪ ಇದು? ಇದು ಏನಿಲ್ಲ ಬಿಡಿ, ನೀವು ಕಂಟಿನ್ಯೂ ಮಾಡಿ. ಏನಪ್ಪ ನೀನು, ಹಾಲು ಕುಡಿಯೋ ಮಕ್ಕಳ ತರ ಬೆಳಬೆಳಗ್ಗೆ ಆಟ ಮಾಡ್ತೀಯಲ್ಲ, ಆಲ್ಕೋಹಾಲ್ ಕುಡಿಯೋ ವಯಸ್ಸಲ್ಲಿ ನಾನು ನೋಡು ಇಷ್ಟು ಪೆಕ್ ಹಾಕಿದ್ರು. ಅಷ್ಟು ಗೊತ್ತಾಗಲ್ಲ ನಿಮಗೆ. ದೊಡ್ಡದಾಗಿ ಏನೋ ನಾನು ಸ್ಟಡಿ ಆಗಿದ್ದೀನಿ ಸ್ಟ್ರಾಂಗ್ ಅಂತಿದ್ರೆ ಇಷ್ಟನಾ? ರೇಯ್ ಅದಕ್ಕೆ ಹೇಳೋದು, ಇಷ್ಟೊಂದು ವೀರಾವೇಶ ಒಳ್ಳೇದಲ್ಲ ಅಂತ. ನಮ್ಮ ಲಿಮಿಟ್ ಏನು ಅಂತ ನಮಗೆ ಗೊತ್ತಿರಬೇಕು. ಅರ್ಥ ಆಯ್ತಾ? ಕೂತ್ಕೊಳ್ಳಿ, ಸುಧಾರಿಸ್ಕೊಳ್ಳಿ. ಆನಂದ್ ಆಯ್ತು ನೀವು ಸುಧಾರಿಸ್ಕೊಳ್ಳಿ, ಕೂತ್ಕೊಳ್ಳಿ ಕೂತ್ಕೊಳ್ಳಿ. ದಿನ ಬೆಳಗ್ಗೆ ಎದ್ದು ಡ್ರಿಂಕ್ಸಲ್ಲೇ ಮುಖ ತೊಳೆದು ಡ್ರಿಂಕ್ಸಲ್ಲೇ ಬಾಯಿ ಮುಕ್ಕೊಡ್ಸೋ ನನಗೆ ಡ್ರಿಂಕ್ಸ್ ಬಗ್ಗೆ ಪಾಠ ಮಾಡ್ತೀನಿ ಕೂಸೆ. ಆನಂದು ಬಲೆಗೆ ಬಿದ್ದಿದೀಯ ಬಕ್ರಾ.